2011 वर्ल्ड कप फाइनल नेनपागलेबेकु। मुंबई ना वांखेड़े स्टेडियम श्रीलंका विरुद्ध फाइनल मिडल ऑर्डर नली गौतम गंभीर बैटिंग इन दि एंड कैप्टन कूल धोनी सिक्स धोनी फिनिश दि टॉप इन स्टाइल अनो रविशास्त्री कमेंट्री कोटि कोटि भारतीय संभ्रम अदन्न यारिगू मरेयोके साध्यविल्ल। आ मैच मत्ते मत्ते नेनपागता इदे याकंद्रे टीम इंडिया इतिहास निर्मिसिद अदे वांखेड़े स्टेडियम मत्तोम्मे श्रीलंकावन्न भारत एदुरिस्ता इदे। मैच मध्ये स्टार स्पोर्ट्स नवरु अंदु धोनी विनिंग शॉट अन्न मत्ते मत्ते तोरिसोदंतु ग्यारंटी। टीम इंडिया वेनो ईगागले आल्मोस्ट सेमीफाइनल गे एंट्री आगि आगिदे। अत्त श्रीलंका मनेगे होगोदु कूड खचितवागिदे। ಹೇಳಿಕೊಳ್ಳುವಂತ ಹೈ ವೋಲ್ಟೇಜ್ ಮ್ಯಾಚ್ ಅಂತೂ ಅಲ್ವೇ ಅಲ್ಲ, ಆದರೂ ವರ್ಲ್ಡ್ ಕಪ್ ನಲ್ಲಿ ಎಲ್ಲಾ ಪಂದ್ಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ। ಹೀಗಾಗಿ ಈ ಎಪಿಸೋಡ್ ನಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಪಂದ್ಯದ ಬಗ್ಗೆ, ಹಾಗೆಯೇ ವಾಂಖೆಡೆ ಪಿಚ್ ಯಾರಿಗೆ ಫೇವರ್ ಆಗಿದೆ, ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೇಗಿರಬಹುದು, ಹಾರ್ದಿಕ್ ಪಾಂಡ್ಯ ರೀಎಂಟ್ರಿ ಆಗ್ತಾರಾ, ಪ್ಲೇಯಿಂಗ್ 11 ನಿಂದ ಡ್ರಾಪ್ ಆಗೋದು ಯಾರು, ಇವೆಲ್ಲದರ ಕುರಿತ ಮಾಹಿತಿಯನ್ನು ನೀಡ್ತೀನಿ। ನಾನು ಕಿಶೋರ್ ಕೆವಿ, ಕೊನೆತರಕೋ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ। ಓಕೆ, ಮೊದಲಿಗೆ ಪಿಚ್ ಬಗ್ಗೆ ಮಾಹಿತಿ ನೀಡ್ತೀನಿ। ವಾಂಖೆಡೆ ಸ್ಟೇಡಿಯಂನದ್ದು ಯಾವಾಗಲೂ ಬ್ಯಾಟ್ಸ್ಮನ್ ಗಳಿಗೆ ಫೇವರ್ ಆಗಿರುವಂತ ಪಿಚ್, ಅದರಲ್ಲೂ ವೈಟ್ ಬಾಲ್ ಕ್ರಿಕೆಟ್ ನ ಬಿಗ್ ಹಿಟ್ಟರ್ಸ್ ಗಳಿಗೆ ಇದು ಹೆವನ್ ಇದ್ದ ಹಾಗೆ। ಇತ್ತೀಚೆಗೆ ಇಲ್ಲಿ ನಡೆದಂತ ಮ್ಯಾಚ್ ಗಳಲ್ಲೆಲ್ಲ ಹೈ ಸ್ಕೋರ್ ಬಂದಿವೆ। ಇದೇ ವರ್ಲ್ಡ್ ಕಪ್ ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ ವಾಂಖೆಡೆಯಲ್ಲಿ ಒಂದು ಮ್ಯಾಚ್ ನಲ್ಲಿ 399 ರನ್ ಗಳಿಸಿತ್ತು, ಮತ್ತೊಂದು ಪಂದ್ಯದಲ್ಲಿ 382 ರನ್ ಸ್ಕೋರ್ ಮಾಡಿತ್ತು। ಹಾಗಂತ ಬೌಲರ್ಸ್ ಗಳಿಗೆ ಯಾವುದೇ ಅಡ್ವಾಂಟೇಜ್ ಇಲ್ಲ ಅಂತೇನಲ್ಲ। ಸೆಕೆಂಡ್ ಇನಿಂಗ್ಸ್ ವೇಳೆ ಬೌಲರ್ಸ್ ಗಳು ತಮ್ಮ ಕರಾಮತ್ತು ತೋರಿಸಬಹುದು, ಅದರಲ್ಲೂ ಸೆಕೆಂಡ್ ಇನಿಂಗ್ಸ್ ವೇಳೆ ನ್ಯೂ ಬಾಲ್ ಅನ್ನು ಫೇಸ್ ಮಾಡುವಾಗ ಬ್ಯಾಟ್ಸ್ಮನ್ ಗಳು ತುಂಬಾನೇ ಎಚ್ಚರಿಕೆಯಿಂದ ಆಡಬೇಕಾಗಬಹುದು। ಹೀಗಾಗಿ ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ। ಟಾಸ್ ಗೆದ್ದ ಟೀಮ್ ಮೊದಲು ಬ್ಯಾಟಿಂಗ್ ಸೆಲೆಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ। ಫಸ್ಟ್ ಬ್ಯಾಟಿಂಗ್ ಮಾಡಿ ದೊಡ್ಡ ಮೊತ್ತದ ಸ್ಕೋರ್ ಮಾಡಿ ಬಳಿಕ ಡಿಫೆಂಡ್ ಮಾಡೋದು ಬೆಟರ್ ಆಪ್ಷನ್ ಆಗಿರುತ್ತೆ। ಇನ್ನು ವಾಂಖೆಡೆ ಸ್ಟೇಡಿಯಂ ನಲ್ಲಾದ ಮ್ಯಾಚ್ ಗಳ ರಿಸಲ್ಟ್ ಕುರಿತ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅನ್ನೋದನ್ನ ಕೂಡ ಇಲ್ಲಿ ನೋಡೋಣ। ವಾಂಖೆಡೆಯಲ್ಲಿ ಒಟ್ಟು 31 ಒಂಡೇ ಮ್ಯಾಚ್ ಗಳಾಗಿವೆ। ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ 16 ಬಾರಿ ಗೆದ್ದಿದೆ, ಫಸ್ಟ್ ಬೌಲಿಂಗ್ ಮಾಡಿದ ಟೀಮ್ 15 ಬಾರಿ ಮ್ಯಾಚ್ ಅನ್ನು ಗೆದ್ದಿದೆ। ಫಸ್ಟ್ ಇನಿಂಗ್ಸ್ ಎವರೇಜ್ ಸ್ಕೋರ್ ಅಂದ್ರೆ 243 ರನ್, ಹಾಗೆಯೇ ಸೆಕೆಂಡ್ ಇನಿಂಗ್ಸ್ ಎವರೇಜ್ ಸ್ಕೋರ್ 201 ರನ್। ದಕ್ಷಿಣ ಆಫ್ರಿಕಾದಿಂದ ಹೈಯೆಸ್ಟ್ ಟೋಟಲ್ ಸ್ಕೋರ್ ಬಂದಿತ್ತು। ಭಾರತದ ವಿರುದ್ಧದ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಕೇವಲ 4 ವಿಕೆಟ್ಗಳನ್ನು ಕಳೆದುಕೊಂಡು ಇದೇ ಮೈದಾನದಲ್ಲಿ ಬರೋಬ್ಬರಿ 438 ರನ್ ಗಳಿಸಿತ್ತು। ಇನ್ನು ಭಾರತ ಮತ್ತು ಶ್ರೀಲಂಕಾ ಹಲವು ಒಂಡೇ ಮ್ಯಾಚ್ಗಳನ್ನು ಆಡಿವೆ, ಎರಡೂ ತಂಡಗಳ ಹೆಡ್ ಟು ಹೆಡ್ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಅನ್ನೋದನ್ನು ಕೂಡ, ಮುಖಾಮುಖಿ ಆದಾಗ ಯಾರು ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದಾರೆ ಅನ್ನೋ ಬಗ್ಗೆಯೂ ಒಂದಷ್ಟು ಡೇಟಾಗಳನ್ನು ಇಲ್ಲಿ ತೋರಿಸ್ತೀನಿ। ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಒಟ್ಟು 167 ಒಂಡೇ ಮ್ಯಾಚ್ಗಳಾಗಿವೆ, ಈ ಪೈಕಿ 98 ಪಂದ್ಯಗಳನ್ನು ಟೀಮ್ ಇಂಡಿಯಾ ಗೆದ್ದುಕೊಂಡಿದೆ, ಇನ್ನು 57 ಮ್ಯಾಚ್ಗಳಲ್ಲಿ ಶ್ರೀಲಂಕಾ ಗೆದ್ದಿದೆ। ಹೀಗಾಗಿ ಶ್ರೀಲಂಕಾ ಮೇಲೆ ಟೀಮ್ ಇಂಡಿಯಾ ಯಾವ ಮಟ್ಟಿಗೆ ಡಾಮಿನೆನ್ಸ್ ಮಾಡ್ತಾ ಬಂದಿದೆ ಅನ್ನೋದಕ್ಕೆ ಈ ನಂಬರ್ಗಳೇ ಸಾಕ್ಷಿ। ಈಗ 99ನೇ ಬಾರಿಗೆ ಲಂಕಾ ದಹನ ಮಾಡೋಕೆ ರೋಹಿತ್ ಶರ್ಮಾ ಪಡೆ ರೆಡಿ ಆಗಿದೆ। ಹೋಮ್ ಗ್ರೌಂಡ್ ನಲ್ಲಿ ರೋಹಿತ್ ಸೆಂಚುರಿ, ಎಲ್ಲರೂ ವಿರಾಟ್ ಕೊಹ್ಲಿಯ 49ನೇ ಸೆಂಚುರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಆದ್ರೆ ಶ್ರೀಲಂಕಾ ವಿರುದ್ಧ ರೋಹಿತ್ ಶರ್ಮಾ ಕೂಡ ಸೆಂಚುರಿ ಹೊಡೆದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಟೀಮ್ ಇಂಡಿಯಾ ಕ್ಯಾಪ್ಟನ್ ನ ಹೋಮ್ ಗ್ರೌಂಡ್। ರೋಹಿತ್ ಶರ್ಮಾ ಕ್ರಿಕೆಟ್ ಕೆರಿಯರ್ ಆರಂಭವಾಗಿದ್ದೆ ಈ ಗ್ರೌಂಡ್ ನಿಂದ, ಇದೇ ಗ್ರೌಂಡ್ ನಲ್ಲಿ ನಿತ್ಯವೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಹೀಗಾಗಿ ಈ ಗ್ರೌಂಡ್ ಕಂಡೀಷನ್ ಬಗ್ಗೆ ರೋಹಿತ್ ಗಿಂತ ಚೆನ್ನಾಗಿ ಬಲ್ಲವರು ಈಗ ಟೀಮ್ ನಲ್ಲಿ ಇನ್ಯಾರು ಕೂಡ ಇಲ್ಲ। ವರ್ಲ್ಡ್ ಕಪ್ ನಲ್ಲಿ ಹೋಮ್ ಗ್ರೌಂಡ್ ನಲ್ಲಿ ಹೋಮ್ ಕ್ರೌಡ್ ಮುಂದೆಯೇ ರೋಹಿತ್ ಶತಕಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ। ಇನ್ನು ರೋಹಿತ್ ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಸೆಂಚುರಿ ಬಾರಿಸಿದ್ರೆ ಡಬಲ್ ಸೆಲೆಬ್ರೇಷನ್ ಆಗುತ್ತೆ। ಶ್ರೀಲಂಕಾ ವಿರುದ್ಧದ ಮ್ಯಾಚ್ ನೋಡೋಕೆ ಸಚಿನ್ ತೆಂಡೂಲ್ಕರ್ ಗ್ರೌಂಡ್ಗೆ ಬಂದೇ ಬರ್ತಾರೆ, ಸಚಿನ್ ಸಮ್ಮುಖದಲ್ಲಿ ವಿರಾಟ್ ಕೊಹ್ಲಿ 49ನೇ ಶತಕ ಬಾರಿಸಿದ್ರೆ ಅದಕ್ಕಿರುವ ತೂಕವೇ ಬೇರೆ। ಒಂಡೇ ಕ್ರಿಕೆಟ್ನಲ್ಲಿ ಸಚಿನ್ 49 ಶತಕಗಳನ್ನು ಬಾರಿಸಿದ್ದು ಸಚಿನ್ ಸೆಂಚುರಿಗೆ ಸರಿಸಮಾನವಾಗೋಕೆ ಕೊಹ್ಲಿಗೆ ಈಗ ಮತ್ತೊಂದು ಗೋಲ್ಡನ್ ಅಪಾರ್ಚುನಿಟಿ ಕೂಡ ಇದೆ। ಇದರ ಜೊತೆಗೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಅವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಲಾಗಿದೆ, ಹೀಗಾಗಿ ಸಚಿನ್ ಅವರ ಪುತ್ಥಳಿ ಮುಂದೆಯೇ ಅವರ ಶಿಷ್ಯರಾದಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಸೆಂಚುರಿ ಹೊಡಿತಾರ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು। ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಕೂಡ ಇಲ್ಲಿ ಇದೆ, ಶ್ರೀಲಂಕಾ ವಿರುದ್ಧದ ಮ್ಯಾಚ್ನಲ್ಲೂ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಆಡೋದಿಲ್ಲ, ಕೇವಲ ಶ್ರೀಲಂಕಾ ಮಾತ್ರವಲ್ಲ ದಕ್ಷಿಣ ಆಫ್ರಿಕಾ ವಿರುದ್ಧದ ಮ್ಯಾಚ್ನಲ್ಲೂ ಆಡಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ।
ಪಾಂಡ್ಯ ಇನ್ನೂ ಕೂಡ ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ. ಇಂಜುರಿಗೆ ಒಳಗಾಗಿ ಕಳೆದ ಎರಡು ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಂಡಿದ್ದಂತಹ ಪಾಂಡ್ಯ ಗ್ರೂಪ್ ಸ್ಟೇಜ್ನ ಉಳಿದ ಎಲ್ಲ ಪಂದ್ಯಗಳನ್ನು ಕೂಡ ಆಡೋದು ಅನುಮಾನವೇ. ಹೀಗಾಗಿ ಶ್ರೇಯಸ್ ಅಯ್ಯರ್ಗೆ ಮತ್ತೊಮ್ಮೆ ತಂಡದಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ. ಯಾಕಂದರೆ ನೆಟ್ ಪ್ರಾಕ್ಟೀಸ್ ವೇಳೆ ಎರಡು ದಿನಗಳ ಕಾಲ ಶ್ರೇಯಸ್ ಅಯ್ಯರ್ ಬರೀ ಶಾರ್ಟ್ ಬಾಲ್ಗಳನ್ನೇ ಫೇಸ್ ಮಾಡಿದ್ದಾರೆ. ಶಾರ್ಟ್ ಪಿಚ್ ಬಾಲ್ಗೆ ಆಡೋಕ್ಕೆ ಶ್ರೇಯಸ್ ಅಯ್ಯರ್ ಪರದಾಡ್ತಾ ಇದ್ದು ಮೇಲಿಂದ ಮೇಲೆ ಶಾರ್ಟ್ ಪಿಚ್ ಬಾಲ್ಗೆ ಹೊಡೆಯೋಕ್ಕೆ ಹೋಗಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾ ಇದ್ದಾರೆ. ಹೀಗಾಗಿ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ನೆಟ್ಸ್ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಗಂಟೆಗಟ್ಟಲೆ ಶಾರ್ಟ್ ಬಾಲ್ಗೆ ಆಡೋಕ್ಕೆ ಟ್ರೈನಿಂಗ್ ನೀಡಿದ್ದಾರೆ. ಹೀಗಾಗಿ ಶ್ರೇಯಸ್ಗೆ ಇನ್ನೊಂದು ಅವಕಾಶ ನೀಡುವ ಆಲೋಚನೆಯನ್ನು ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಮಾಡಿರುವಂತೆ ಕಾಣ್ತಾ ಇದೆ. ಒಂದು ವೇಳೆ ಶ್ರೇಯಸ್ ಡ್ರಾಪ್ ಆದರೂ ಅಂದರೆ ಇಶಾನ್ ಕಿಶನ್ಗೆ ಚಾನ್ಸ್ ಸಿಗಬಹುದು. ಇನ್ನು ಬೌಲಿಂಗ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚೇಂಜಸ್ ಆದರೂ ಆಶ್ಚರ್ಯ ಇಲ್ಲ. ಇದುವರೆಗೆ ವರ್ಲ್ಡ್ ಕಪ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಜೊತೆಗೆ ಮೊಹಮ್ಮದ್ ಸಿರಾಜ್ ಓಪನಿಂಗ್ ಸ್ಪೆಲ್ ಮಾಡ್ತಾ ಇದ್ರು. ಆದ್ರೀಗ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಬುಮ್ರಾ ಜೊತೆಗೆ ಮೊಹಮ್ಮದ್ ಶಮಿಯೇ ಓಪನಿಂಗ್ ಸ್ಪೆಲ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಿದ್ರೆ ಶ್ರೀಲಂಕಾ ವಿರುದ್ಧದ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೇಗಿರಬಹುದು, ಸಂಭಾವ್ಯ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿರಲಿದ್ದಾರೆ. ಹಾಗೆಯೇ ಮೂರನೇ ಕ್ರಮಾಂಕದಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಇಳಿತಾರೆ. ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಈ ಬಾರಿ ಶ್ರೇಯಸ್ ಅಯ್ಯರ್ ಅವರು ಆಡ್ತಾರಾ ಇಲ್ಲ ಇಶಾನ್ ಕಿಶನ್ ಆಡಬಹುದಾ ಅನ್ನೋದು ತೀವ್ರ ಕುತೂಹಲ ಕೆಳಿಸಿರುವಂಥದ್ದು. ಒಂದು ವೇಳೆ ಶ್ರೇಯಸ್ ಅಯ್ಯರ್ ಡ್ರಾಪ್ ಆದರೂ ಅಂದರೆ ಇಶಾನ್ ಕಿಶನ್ ಎಂಟ್ರಿ ಆಯಿತು ಅಂದರೆ ಅವರು ನಾಲ್ಕನೇ ಕ್ರಮಾಂಕದಲ್ಲಿ ಆಡಿದರೂ ಆಶ್ಚರ್ಯ ಇಲ್ಲ. ಇನ್ನು ಐದನೇ ಆರ್ಡರ್ನಲ್ಲಿ ಎಂದಿನಂತೆ ಕೆಎಲ್ ರಾಹುಲ್ ಬ್ಯಾಟಿಂಗ್ ಮಾಡ್ತಾರೆ. ಹಾಗೆಯೇ ಆರನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಕ್ರೀಸ್ಗೆ ಇಳಿಬಹುದು. ಇನ್ನು ಏಳನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಬ್ಯಾಟಿಂಗಿಗೆ ಬರಲಿದ್ದಾರೆ. ಇನ್ನು ಪ್ರಮುಖ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಕೂಡ ಆಡ್ತಾರೆ. ಹಾಗೆಯೇ ಪೇಸ್ ಬೌಲರ್ಸ್ಗಳಾಗಿ ಮೊಹಮ್ಮದ್ ಶಮಿ ಶ್ರೀಲಂಕಾ ವಿರುದ್ಧ ಅಖಾಡಕ್ಕೆ ಇಳಿಯೋದು ಗ್ಯಾರಂಟಿ. ಮೊಹಮ್ಮದ್ ಸಿರಾಜ್ ಕೂಡ ಟೀಮ್ನಲ್ಲಿರುವ ಸಾಧ್ಯತೆ ಇದೆ. ಹಾಗೆಯೇ ಜಸ್ಪ್ರೀತ್ ಬುಮ್ರಾ ಕೂಡ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಆಡಲಿದ್ದಾರೆ. ಇದು ಟೀಮ್ ಇಂಡಿಯಾದ ಸಂಭಾವ್ಯ ಪ್ಲೇಯಿಂಗ್ ಲೆವೆನ್. ಇನ್ನು ಶ್ರೀಲಂಕಾ ವಿರುದ್ಧದ ಪಂದ್ಯ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ಪಂದ್ಯವನ್ನು ಗೆದ್ರೆ ನೇರವಾಗಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತೀವಿ. ಸೆಮಿಫೈನಲ್ಗೆ ಎಂಟ್ರಿ ಆಗೋಕೆ ನಮಗೆ ಬೇಕಿರೋದು ಇನ್ನೊಂದು ಪಾಯಿಂಟ್ ಮಾತ್ರ. ಹೀಗಾಗಿ ಲಂಕಾ ವಿರುದ್ಧ ಗೆದ್ದು ಸೆಮಿಫೈನಲ್ನಲ್ಲಿ ಪ್ಲೇಸ್ ಫಿಕ್ಸ್ ಮಾಡಿಕೊಂಡ್ರೆ ಉಳಿದ ಎರಡು ಮ್ಯಾಚ್ಗಳಲ್ಲಿ ಬೇಕಿದ್ರೆ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾಗೆ ಒಂದಷ್ಟು ಪ್ರಯೋಗಗಳನ್ನು ಬೇಕಾದರೂ ಮಾಡಬಹುದು. ಓಕೆ, ನಿಮ್ಮ ಪ್ರಕಾರ ವಾಂಖೆಡೆ ಸ್ಟೇಡಿಯಂನಲ್ಲಿ ರೋಹಿತ್ ಬ್ಯಾಟ್ನಿಂದ ಸೆಂಚುರಿ ಬರಬಹುದಾ, ಪ್ಲೇಯಿಂಗ್ ಲೆವೆನ್ನಲ್ಲಿ ಶ್ರೇಯಸ್ ಅಯ್ಯರ್ಗೆ ಇನ್ನೊಂದು ಚಾನ್ಸ್ ನೀಡಬಹುದಾ, ಇಲ್ಲ ಇಶಾನ್ ಕಿಶನ್ರನ್ನು ಆಡಿಸೋದು ಬೆಸ್ಟ್ ಚಾಯ್ಸಾ, ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.